ಬಳೆ ವಿವಾದ ತಿಳಿದು ಕಣ್ಣೀರಿಟ್ಟ ವಿನಯ್. ಬಿಗ್ ಬಾಸ್ ಆಟ ದಿನದಿಂದ ದಿನಕ್ಕೆ ಸಾಕಷ್ಟು ಟ್ವಿಸ್ಟ್ ಅಂಡ್ ಟರ್ನ್ ಪಡೆದು ಮುನ್ನುಗ್ಗುತ್ತಿದೆ. ಬಳೆ ಮ್ಯಾಟರ್ಗೆ ಸೋಷಿಯಲ್ ಸೆನ್ಸೇಷನ್ ಆಗಿದ್ದು ಕುಟುಂಬಕ್ಕೆ ಎಫೆಕ್ಟ್ ಆಗಿದ್ದು ತಿಳಿದು ವಿನಯ್ ಗೌಡ ಗಳಗಳನೆ ಅತ್ತಿದ್ದಾರೆ. ವೈಲ್ಡ್ ಕಾರ್ಡ್ ಎಂಟ್ರಿ ಪವಿ ಮಾತು ಕೇಳಿ ವಿನಯ್ ಕಣ್ಣೀರಿಟ್ಟಿದ್ದಾರೆ. ಬಳೆ ವಿವಾದದಿಂದಾಗಿ ವಿನಯ್ ಭಾರಿ ಟ್ರೋಲ್ ಆಗಿದ್ರು. ಇದನ್ನೇ ಬಿಗ್ ಬಾಸ್ ಮನೆಯೊಳಗೆ ಪವಿ ಪೂವಪ್ಪ ಹೇಳಿದ್ರು. ಬಳೆ ಟಾಪಿಕ್ ಟ್ರೋಲ್ ಪೇಜ್ಗಳಿಗೆ ಆಹಾರವಾಗಿತ್ತು ಎಂದು ಬಿಗ್ ಬಾಸ್ ಮನೆಯೊಳಗೆ ಪವಿ ಪೂವಪ್ಪ ಮಾಹಿತಿ ಬಿಟ್ಕೊಟ್ರು. ಅದನ್ನ ಕೇಳಿ ಬಳೆ ಟಾಪಿಕ್ ನಿಂದ ಫ್ಯಾಮಿಲಿಗೂ ಸಮಸ್ಯೆ ಆಗಿರಬಹುದು ಅಂತ ಯೋಚಿಸಿ ವಿನಯ್ ಅಪ್ಸೆಟ್ ಆದ್ರು. ಪತ್ನಿ ಅಕ್ಷತಾ, ಮಗ ರಿಷಿ ನೆನೆದು ತೀವ್ರ ಡಿಸ್ಟರ್ಬ್ ಆದ ವಿನಯ್ ಬಾತ್ರೂಮ್ ಒಳಗೆ ಹೋಗಿ ಕಣ್ಣೀರಿಟ್ರು. ಮನೆ ಹೊರಗೆ ಸ್ಪರ್ಧಿಗಳ ಮೇಲಿರುವ ಅಭಿಪ್ರಾಯದ ಬಗ್ಗೆ ಪವಿ ಪೂವಪ್ಪ ಮಾತನಾಡಿದ್ದಾರೆ. ನನಗೆ ವಿನಯ್ ತುಂಬಾ ಅಗ್ರೆಸಿವ್ ಅಂತ ಅನ್ಸಿದ್ರು, ಇಲ್ಲಿಗೆ ಬಂದ ಮೇಲೆ ತುಂಬಾ ಸ್ವೀಟ್ ಅಂತ ಅನ್ಸಿದ್ರು, ಆಚೆ ವಿನಯ್ ಅವರೇ ಮೇನ್ ಅಗ್ರೆಸಿವ್ ಅಂತ ಇರೋದು ಎಂದು ಪವಿ ಪೂವಪ್ಪ ಹೇಳಿದ್ರು. ಆಗ ನಿಮ್ಮ ಫೇವ್ರೆಟ್ ಮೊಮೆಂಟ್ ಯಾವುದು 50 ದಿನಗಳಲ್ಲಿ ಎಂದು ಸ್ನೇಹಿತ್ ಪ್ರಶ್ನೆ ಮಾಡಿದ್ರು. ಅದಕ್ಕೆ 50 ದಿನಗಳ ಸಂಚಿಕೆಗಳು ಪೂರ್ತಿ ನೋಡಿಲ್ಲ, ಆದರೆ ಟ್ರೋಲ್ ಪೇಜಸ್ ನಲ್ಲಿ ತುಂಬಾ ನಡೀತಿತ್ತು, ಬಳೆ ಎಪಿಸೋಡ್ ತುಂಬಾ ಟ್ರೋಲ್ ಆಗ್ತಿತ್ತು ಎಂದು ಪವಿ ಪೂವಪ್ಪ ಹೇಳಿದ್ರು. ಆ ವೇಳೆ ಅಂದ್ರೆ ನಮ್ಮದು ತುಂಬಾ ಟ್ರೋಲ್ ಆಗಿರುತ್ತೆ, ಕೆಟ್ಟದಾಗಿ ಟ್ರೋಲ್ ಆಗಿರುತ್ತೆ ಎಂದ್ರು ವಿನಯ್. ಆಗ ಪವಿ ಪೂವಪ್ಪ ನಕ್ರು. ಟ್ರೋಲ್ ಆಗಿದೆ ಅಂತ ಗೊತ್ತಾದ್ಮೇಲೆ ವಿನಯ್ ಅಪ್ಸೆಟ್ ಆದ್ರು. ಏನಾಯ್ತು ಎಂದು ಸಂಗೀತ ಕೇಳಿದಾಗ ಆ ಬಳೆ ಘಟನೆ ನನ್ನ ಫ್ಯಾಮಿಲಿಯನ್ನ ತುಂಬಾ ಡ್ಯಾಮೇಜ್ ಮಾಡಿದೆ ಅಂತ ವಿನಯ್ ಬೇಸರದಿಂದ ಹೇಳಿದ್ರು. ಅದ್ ಹೇಗ್ ಗೊತ್ತಾಯ್ತು ಎಂದು ಸಂಗೀತ ಪ್ರಶ್ನಿಸಿದಾಗ ಗೊತ್ತಾಯ್ತು ಎಂದ್ರು ವಿನಯ್. ತುಂಬಾ ಡ್ಯಾಮೇಜ್ ಮಾಡಿದೆ, ಫ್ಯಾಮಿಲಿ ಡ್ಯಾಮೇಜ್ ಮಾಡುವಂಥದ್ದು ಅಲ್ಲ ಅದು ಅಂತ ವಿನಯ್ ಸಂಗೀತ ಬಳಿ ನೋವು ತೋಡ್ಕೊಂಡ್ರು. ನನಗೆ ಯಾರೂ ಇಲ್ಲ ಬಿಗ್ ಬಾಸ್, ನನಗಿರೋದು ಫ್ಯಾಮಿಲಿ ಮಾತ್ರ, ಅವರಿಗೆ ಡ್ಯಾಮೇಜ್ ಆಗುವಂಥದ್ದು ಅದು ಫ್ಲೋನಲ್ಲಿ ಬಂದ ಮಾತು, ಅದಕ್ಕೆ ನಾನು ಕ್ಷಮೆ ಕೂಡ ಕೇಳಿದೆ, ಅದು ನನ್ನ ಫ್ಯಾಮಿಲಿಗೆ ತುಂಬಾ ಎಫೆಕ್ಟ್ ಆಗಿದೆ. ನಾನು ಕೆಟ್ಟದಾಗಿ ಕಾಣಿಸ್ಕೊಂಡ್ರು ಪರವಾಗಿಲ್ಲ, ಆದರೆ ಅದು ನನ್ನ ಮಗನಿಗೆ ಹಾಗೂ ಪತ್ನಿಗೆ ಎಫೆಕ್ಟ್ ಆದರೆ ನಾನಿಲ್ಲಿ ಬಂದು ಏನು ಪ್ರಯೋಜನ ಅನ್ನಿಸ್ತಿದೆ ಎಂದು ಬಿಗ್ ಬಾಸ್ ಮುಂದೆ ವಿನಯ್ ಬೇಸರ ವ್ಯಕ್ತಪಡಿಸಿದ್ರು. ನಿಮಗೆ ಕುಟುಂಬ ಎಷ್ಟು ಮುಖ್ಯ ಅನ್ನೋದು ತಿಳಿದಿದೆ, ಚಿಂತಿಸಬೇಡಿ, ನಿಮ್ಮ ಕುಟುಂಬ ಸುರಕ್ಷಿತವಾಗಿದೆ ಅಂತ ಬಿಗ್ ಬಾಸ್ ಸಮಾಧಾನ ಮಾಡಿದ್ರು. ಕಾರ್ತಿಕ್ ಅವರನ್ನ ವಿನಯ್ ಬಳೆಗಳ ರಾಜ ಅಂತ ಕರೆದ್ರು. ಟಾಸ್ಕ್ ವೇಳೆ ಗಂಡಸ್ತರ ಆಡೋ ಬಳೆ ಹಾಕೊಂಡು ಹೆಂಗಸ್ತರ ಆಡೋದಲ್ಲ ಎಂದು ಕಾರ್ತಿಕ್ ವಿರುದ್ಧ ವಿನಯ್ ಕೂಗಾಡಿದ್ರು. ಅದಕ್ಕೆ ಬಳೆ ಹಾಕೊಂಡಿದ್ದೀನಿ ನೋಡು, ಬಳೆ ಬಳೆ ಎಂದು ವಿನಯ್ಗೆ ಸಂಗೀತ ತಿರುಗೇಟು ನೀಡಿದ್ರು. ಬಳೆ ಬಲಹೀನತೆಯ ಸಂಕೇತ ಎಂಬರ್ಥದಲ್ಲಿ ವಿನಯ್ ಬಿಂಬಿಸಿದ್ರು, ಆದರೆ ಅದು ಬಲಶಾಲಿ ಬಳೆ ಅಂತ ಹೇಳಿ ಬಳೆಗೆ ಕಿಚ್ಚ ಮೆಚ್ಚುಗೆಯ ಚಪ್ಪಾಳೆ ತಟ್ಟಿದ್ರು. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.